ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ ಶ್ರಮೆಯ ಕಾಲದಲ್ಲಿ ಕಷ್ಟಕಾಲದಲ್ಲಿ ಕಾಲದಲ್ಲಿ ಕುಗ್ಗಿ ಹೋದ ವೇಳೆಯಲ್ಲಿ ಏನಾಗ್ತಿರಂತೆ ನೀವು ಕೈಲಾಗದವರಾಗ್ತೀರಂತೆ ಶ್ರಮೆ ಬಂದಾಗ ಕಷ್ಟ ಬಂದಾಗ ನೀವು ಕುಗ್ಗಿ ಹೋದಾಗ ನೀವು ಕೈಲಾಗದವರಾಗಿ ಉಳ್ಕೊಳ್ತೀರಂತೆ ನೀವು ನಾವು ಕೈಲಾಗದವರೇ ಆದರೆ ನಾವು ನೀವು ಸೇವಿಸುವಂತಹ ದೇವರು ಸಮಸ್ತವನ್ನು ಮಾಡಲು ಶಕ್ತನಾದ ಮಹಾದೊಡ್ಡ ದೇವರಾಗಿದ್ದಾರೆ ಹಾಗಾಗಿ ನಿಮ್ಮ ಕೈಲಾಗದೇ ಇರುವಾಗ ಕೆಲವೊಮ್ಮೆ ಹೀಗೆ ಹೇಳ್ತಾ ಇರ್ತಾರೆ ನನಗೆ ಕೈಲಾಗ್ತಾ ಇಲ್ಲ ಅನ್ನುತ್ತಾರೆ ಏನಂತಾರೆ ನನಗೆ ಕೈಲಾಗ್ತಾ ಇಲ್ಲ ಅನ್ನುತ್ತಾರೆ ಅಂದರೆ ಅರ್ಥವೇನು ಅಡಿಗೆ ಕುರಿತು ಮಾತಾಡ್ತಾ ಇಲ್ಲ ಸಹೋದರಿಯರೇ ಬ್ರದರ್ಸ್ ಕೈಲಾಗ್ತಿಲ್ಲ ಅಂದರೆ ಅರ್ಥವೇನು ನನ್ನಿಂದ ಆಗ್ತಿಲ್ಲ ನನ್ನಿಂದ ಸಾಧ್ಯವಾಗ್ತಿಲ್ಲ ಅಷ್ಟೇ ಅಲ್ಲವೋ ನನ್ನಿಂದ ಆಗ್ತಿಲ್ಲ ಐ ಆಮ್ ಹೆಲ್ಪ್ಲೆಸ್ ನನ್ನಿಂದ ಆಗ್ತಿಲ್ಲ ಆ ಮಾತು ಯಾವಾಗ ಹೇಳ್ತೇವೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿದ ಮೇಲೆ ಎಷ್ಟೋ ಪ್ರಯತ್ನ ಮಾಡಿದ ಮೇಲೆ ಇನ್ನು ನಿಮ್ಮಿಂದ ಆಗದೇ ಇರುವಾಗ ಅದು ಯಾವುದೇ ವಿಷಯದಲ್ಲಾಗಿರ್ಬೋದು ಈ ದಿನ ನಮ್ಮ ಮಧ್ಯ ಅಂಥವರಿಲ್ಲವೋ ಎಲ್ಲ ಪ್ರಯತ್ನ ಮಾಡಿದ್ದೇನೆ ಆದಾಗ್ಯೂ ನನ್ನಿಂದ ಆಗ್ತಾ ಇಲ್ಲ ಇನ್ನು ನನ್ನ ಕೈಲಾಗ್ತಾ ಇಲ್ಲ ಕೈಲಾಗ್ತಿಲ್ಲ ಅಂಥವ್ರು ಯಸ್ ಕೆಲವೊಂದು ಸಂದರ್ಭದಲ್ಲಿ ದುರ್ಮಾರ್ಗಿಯಾಗಿರುವ ಗಂಡನೊಂದಿಗೆ ಸಂಸಾರ ಮಾಡುವುದು ಅನೇಕ ಸಾರಿ ಅಂಥವನ ಹೆಂಡತಿಗೆ ಬಹಳ ಕಷ್ಟ ಅದಕ್ಕಾಗಿಯೇ ಸಾಧಾರಣವಾಗಿ ಅವರನ್ನು ಪ್ರೀತಿಸುವಂತಹ ಆಪ್ತ ಬಂಧುಗಳಾಗಲಿ ಆತ್ಮಿಕರಾಗಲಿ ಇದ್ರೆ ತಮ್ಮ ಗೋಳು ಹೇಳ್ಕೊಳ್ತಾ ಹೀಗೆ ಹೇಳುವ ಪ್ರಯತ್ನ ಮಾಡ್ತಾರೆ ಏನೆಂದರೆ ನನ್ನಿಂದ ಆಗ್ತಿಲ್ಲ ಎಂದು ಹೇಳ್ತಾರೆ ಅಕ್ಕ ನನ್ನಿಂದ ಆಗ್ತಾ ಇಲ್ಲ ಈ ಮನುಷ್ಯನನ್ನು ಇನ್ನು ಸಹಿಸ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಈ ಮನುಷ್ಯನೊಂದಿಗೆ ಸಂಸಾರ ಮಾಡುವುದು ನನ್ನಿಂದ ಆಗ್ತಿಲ್ಲ ಈ ದಿನ ಯಾರಾದರೂ ಅಂತಹ ಪರಿಸ್ಥಿತಿ ಹಾದುಹೋಗ್ತಾ ಇದ್ದೀರಾ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳು ಮಾಡುವಂತಹ ತುಂಟಾಟ ನಿಮಿತ್ತ ಮಕ್ಕಳು ಸೃಷ್ಟಿಸುವಂತಹ ಆ ಒಂದು ಗಲಾಟೆಯನ್ನು ಮಕ್ಕಳು ತರುವಂತಹ ಅವಮಾನಗಳನ್ನು ಮಕ್ಕಳು ತರುವಂತಹ ಆಂದೋಲನಗಳನ್ನು ಇವೆಲ್ಲ ಒಂದೇ ಸಮರೇ ಮುತ್ತಿಕೊಳ್ಳುತ್ತಿರುವಾಗ ನನ್ನಿಂದಾಗ್ತಾ ಇಲ್ಲ ಅನ್ನುತ್ತಾರೆ ಏನಾಗ್ತಾ ಇಲ್ಲ ಅನ್ನುತ್ತಾರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕೆನ್ನುವುದು ನನ್ನಿಂದಾಗ್ತಾ ಇಲ್ಲ ಅನ್ನುತ್ತಾರೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಎಲ್ಲ ವಿಧಾನದಲ್ಲಿ ಒಬ್ಬ ಒಳ್ಳೆ ತಂದೆಯಾಗಿ ಒಬ್ಬ ಒಳ್ಳೆ ತಾಯಿಯಾಗಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದಾಗಿ ಕೂಡ ಅದೇನೋ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗನೂ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಕುಟುಂಬವನ್ನು ನಾನು ಕಟ್ಟಿಕೊಳ್ಳಬೇಕೆಂದು ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿ ಇರಬೇಕೆಂದು ಯೋಚಿಸಿ ಶತವಿಧಾನದಲ್ಲಿ ಪ್ರಯತ್ನ ಮಾಡಿದರೂ ಅದೇನೋ ನನ್ನ ಕುಟುಂಬ ಕಟ್ಟಲ್ಪಡ್ತಾ ಇಲ್ಲ ಕೊನೆಗೆ ನಾನಿಂದ ಆಗ್ತಾ ಇಲ್ಲ ಅನ್ನುತ್ತಾರೆ ನನ್ನ ಕೈಲಾಗ್ತಾ ಇಲ್ಲ ಅನ್ನುತ್ತಾರೆ ಇಂತಹ ಪರಿಸ್ಥಿತಿ ಯಾರಾದರೂ ಹಾದ್ ಹೋಗ್ತಾ ಇದ್ದೀರಾ ದಯವಿಟ್ಟು ಕೇಳ್ರಿ ದಾವಿದನ ಪರಿಸ್ಥಿತಿ ಕೂಡ ಅದೇ ಅವನಿಂದ ಆಗ್ಲಿಲ್ಲ ಪ್ರಿಯರೇ ಅವನ ಕೈಲಾಗ್ಲಿಲ್ಲ ಪ್ರಿಯರೇ ಹೇಗೆ ಈ ಸೌಲನಿಂದ ನಾನು ತಪ್ಪಿಸಿಕೊಳ್ಳಲಿ ಹೇಗೆ ಈ ಮನುಷ್ಯನನ್ನು ನಾನು ಸಹಿಸಿಕೊಳ್ಳಲಿ ವಾಸ್ತವದಲ್ಲಿ ದಾವೀದನ ಪರಿಸ್ಥಿತಿ ಕೈಲಾಗದ ಪರಿಸ್ಥಿತಿಯಲ್ಲ ಕೈ ಮಾಡಲಾರದ ಪರಿಸ್ಥಿತಿಯಾಗಿತ್ತು ಅದೇನೆಂದರೆ ಸೌಲನನ್ನು ಕೊಂದಾಕುವುದು ದಾವೀದನಿಗೆ ಕೈಲಾಗದಂತಹ ಕೆಲಸವಲ್ಲ ಆದರೆ ಕೈ ಮಾಡದಂತಹ ಕೆಲಸ ಆಗಿತ್ತು ನಿಮ್ಮ ಗಂಡನನ್ನು ಬಿಟ್ಟುಬಿಡೋದು ಅದು ಕಷ್ಟ ಅನ್ನು ಏನಮ್ಮ ಸಹೋದರಿಯರೇ ನಿಮ್ಮ ಗಂಡ ಕೊಡುವ ನರಕಯಾತನೆ ನೋಡಿ ಸಹಿಸಲಾರದೆ ಅವನನ್ನು ಬಿಟ್ಟುಬಿಡೋದೆ ನಿಮಗೇನಾದ್ರೂ ಕಷ್ಟವೋ ಕೈಲಾಗೋದಿಲ್ಲವೋ ನಿಮ್ಮಿಂದಾಗೋದಿಲ್ಲವೋ ನೀವು ಬಿಟ್ಟು ಬಿಡಬಹುದು ನಿಮ್ಮ ಕೈಲಾಗುತ್ತೆ ಆದರೆ ಹಾಗೇ ಮಾಡಬಾರದು ನಿಮ್ಮ ಹೆಂಡತಿಯನ್ನು ಬಿಟ್ಟುಬಿಡೋದು ನಿಮಗೆ ಕಷ್ಟ ಅನ್ನತೀರಾ ನೋಡ್ತೀರಿ ನೋಡ್ತೀರಿ ಸಹಿಸಿಕೊಳ್ತೀರಿ ಎಲ್ಲಾ ತಾಳಿಕೊಳ್ತೀರಿನು ನಿಮ್ಮಿಂದ ಆಗೋದಿಲ್ಲ ಅಂತ ಅನಿಸುತ್ತೆ ಹಾಂ ವಿಚ್ಛೇದನ ಕೊಡೋದೇನಾದ್ರೂ ಕಷ್ಟಾನುತೀರಾ ಅದೇನಾದ್ರೂ ಕೈಲಾಗದಂತಹ ಕೆಲಸ ಅನುತೀರಾ ಬಹಳ ಸುಲಭ ಪ್ರಿಯರೇ ಆದರೆ ಅದು ಮಾಡಬಾರದಂತಹ ಕೆಲಸ ಆಗಿದೆ ಸೌಲನಿಗೆ ಕೊಂದಾಕೋದೇನ್ ದೊಡ್ಡ ವಿಷಯ ಅಲ್ಲ ಪ್ರಿಯರೇ ದಾವಿದನಿಗೆ ಬಹಳ ಸಿಂಪಲ್ ಆದರೆ ಆದರೆ ಅದು ಮಾಡಬಾರದ ಕೆಲಸ ಅವನು ಅಭಿಷೇಕಿಸಲ್ಪಟ್ಟಿದ್ದಾನೆ ಅಭಿಷೇಕಿಸಲ್ಪಟ್ಟವನನ್ನು ನಾನು ಕೊಲ್ಲಬಾರದು ಅದು ಮಾಡಬಾರದ ಕೆಲಸ ಆಗಿದೆ ತನ್ನ ಶರೀರಕ್ಕೆ ಅವನು ವಿಧೇಯನಾಗದೆ ತನ್ನ ಆತ್ಮಿಕತೆಗೆ ವಿಧೇಯನಾಗುತ್ತಾನೆ ಹಾಗಾಗಿ ಮಾಡಿದ್ದೇನೆಂದರೆ ಒಂದು ಕಡೆ ಇವನನ್ನು ನಾನು ಕೊಲ್ಲಬಲ್ಲೆ ಆದರೆ ಕೊಲ್ಲಬಾರದು ನಾನು ಯಾರ ಪ್ರಾಣವನ್ನು ಕಾಪಾಡಿದೇನೋ ಅದೇ ಮನುಷ್ಯ ನನ್ನ ಪ್ರಾಣತೆಗೇ ಬೇಕೆಂದು ಪ್ರಯತ್ನಿಸುತ್ತಿದ್ದಾನೆ ಪ್ರಭುವೇ ನನ್ನಿಂದ ಆಗ್ತಾ ಇಲ್ಲ ಈ ಮನುಷ್ಯನ ಮನಸ್ತತ್ವ ಎಂಥದೆಂದು ಅರ್ಥ ಮಾಡಿಕೊಳ್ಳಲು ನನ್ನಿಂದ ಆಗ್ತಾ ಇಲ್ಲ ಯಾವ ತಪ್ಪು ಮಾಡದಂತಹ ಯಾವ ಅಪರಾಧ ಮಾಡದಂತಹ ನನ್ನನ್ನು ಯಾಕೆ ಕೊಲ್ಲಬೇಕೆಂದಿದ್ದಾನೆ ನನ್ನ ಪ್ರಾಣ ಯಾಕೆ ತೆಗೆಯಬೇಕೆಂದಿದ್ದಾನೆ ಅವನ ಸಿಂಹಾಸನ ನಾನು ಕೋರಿಕೊಳ್ಳುತ್ತಾ ಇಲ್ಲ ಅವನನ್ನು ಅದೇನೋ ಆ ಸಿಂಹಾಸನದಿಂದ ತಳ್ಳಿಹಾಕಿ ಬಲವಂತವಾಗಿ ಅದರ ಮೇಲೆ ನಾನು ಕೂತ್ಕೊಳ್ಳುವ ಪ್ರಯತ್ನ ಮಾಡ್ತಿಲ್ಲ ಆದಾಗ್ಯೂ ನನ್ನನ್ನು ಕೊಲ್ಲಬೇಕೆಂದಿದ್ದಾನೆ ನನ್ನಿಂದ ಆಗ್ತಾ ಇಲ್ಲ ಅಯ್ಯ ಅದು ಪರಿಸ್ಥಿತಿ ಏನ್ಮಾಡಿದ ಅವನಿಂದ ಆಗದೇ ಇರುವ ಪರಿಸ್ಥಿತಿಯಲ್ಲಿ ಕೀರ್ತನೆ ಹದಿನೆಂಟು ಆರನೇ ವಚನ ವಾಕ್ಯ ಏನ್ ಹೇಳ್ತೆ ನೋಡಿ ನನ್ನ ಶ್ರಮೆಯಲ್ಲಿ ನನ್ನ ಕಷ್ಟದಲ್ಲಿ ಅವನ ಕೈಲಾಗದಂತಹ ಪರಿಸ್ಥಿತಿಯಲ್ಲಿ ಏನ್ಮಾಡಿದ ಯಹೋವನಿಗೆ ಮೊರೆ ಇಟ್ಟನು ಅದನ್ನೇ ನೀವು ಮಾಡಬೇಕು ನನ್ನ ಅಕ್ಕಳಿಗೆ ಫೋನ್ ಮಾಡಿದೆನು ಹಾಗೆ ಮಾಡಬಾರದು ಹೌದಾ ನನ್ನ ಅಮ್ಮಳಿಗೆ ಫೋನ್ ಮಾಡಿದೆನು ಏನೋರಿದ್ದೀರಾ ಲಾಯರ್ಗೆ ಫೋನ್ ಮಾಡಿದೆನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆನು ಇಂಥವರಿದ್ದೀರಾ ಅದು ಪರಿಷ್ಕಾರವಲ್ಲ ದಾವಿದನು ಹೇಳ್ತಿದ್ದಾನೆ ನನ್ನ ಶ್ರಮೆಯಲ್ಲಿ ನಾನು ಯಹೋವಾನಿಗೆ ಏನಂತೆ ಮೊರೇಟೇನು ಅನ್ನುತ್ತಾನೆ ನನ್ನ ದೇವರು ನಿಮ್ಮ ಪ್ರಾರ್ಥನೆ ಕೇಳಲು ಸಿದ್ಧವಾಗಿದ್ದಾರೆ ಉತ್ತರಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ ನಿಮ್ಮ ಕಣ್ಣೀರು ಒರೆಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕಾಗಿ ಸಿದ್ಧವಾಗಿದ್ದಾರೆ ಹೆತ್ತ ಮಕ್ಕಳನ್ನು ಕಾಪಾಡುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾರೆ ಪ್ರಾರ್ಥಿಸುವುದಕ್ಕಾಗಿ ನೀವು ಸಿದ್ಧವಾಗಿದ್ದೀರಾ ಬನ್ನಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ಸ್ಪಷ್ಟವಾಗಿ ಬಹುಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ನಿಮ್ಮ ದಿವ್ಯವಾದ ಸಂದೇಶದ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ದರ್ಶಿಸಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ದೇವರೇ ನಮ್ಮ ಹೃದಯಗಳನ್ನು ಪರಿಶೀಲಿಸಯ್ಯಾ ನಮ್ಮ ಆಲೋಚನೆಗಳನ್ನು ಪರಿಶೀಲಿಸು ದೇವರೇ ದಾವೀದನ ಹಾಗೆ ಮೊರೆ ಇಡುವಂತಹ ನಿಮ್ಮ ಮಕ್ಕಳನ್ನು ದೇವರೇ ಈ ಸಮಯದಲ್ಲಿ ನೀವು ದರ್ಶಿಸಿ ದೇವರೇ ನಮಗಿರುವಂತಹ ಪ್ರತಿ ಆಪತ್ತಿನಿಂದ ಅಪಾಯದಿಂದ ಅವಮಾನದಿಂದ ಅನಾರೋಗ್ಯದಿಂದ ಆರ್ಥಿಕ ತೊಂದರೆಯಿಂದ ಬಿಡಿಸಿರಿ ದೇವರೇ ನಮ್ಮನ್ನು ಬಿಡಿಸಿರಿ ನಿಮ್ಮ ಹೊರತು ನಮಗೆ ಬೇರೆ ಯಾರೂ ದಿಕ್ಕಿಲ್ಲ ದೇವರೇ ನಮ್ಮ ಜೀವಿತದಲ್ಲಿ ನಮಗೆ ಅಂಟಿಕೊಂಡಿರುವ ತುಕ್ಕನ್ನೆಲ್ಲ ದೇವರೇ ತೊಲಗಿಸಿ ಬಿಡಿರಿ ನಮ್ಮನ್ನು ಪೂರ್ತಿಯಾಗಿ ನಿಮ್ಮ ವಾಕ್ಯದಿಂದ ತೊಳೆದು ಶುದ್ಧೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ